ಸೊ ನಿಶ್ಚಿತಾರ್ಥ ಬಿಡುಗಡೆ ಆಯಿತು ನಮಗೇನಂಥ ಯಶಸ್ಸನ್ನು ಕಾಣಲಿಲ್ಲ ತಿರ್ಗ ಈಗೇನು ನಾವು ವಾಪಸ್ಸು ಬೇರೆ ಬಿಸ್ನೆಸ್ಗೆ ಯಾವ್ದು ಕಮ್ಮಿ ಹೋಗೋದು ಬೇರೆ ಬಿಸ್ನೆಸ್ಸಲ್ಲಿ ನಾವು ಏನಾದರೂ ಒಂಚೂರು ಸ್ವಲ್ಪ ಸಂಪಾದನೆ ಮಾಡ್ಕೊಳ್ಳೋದು ಏನು ತಿರ್ಗಾ ಚಿತ್ರರಂಗ ನಮ್ಮನ್ನು ಕಾಯ್ತಾ ಇರೋದು ಬಾಲೋ ಹಾ ಹಾಯ್ ಬಾ 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 ಅಂತ ಕಾಯ್ತಾ ಇರೋದು ಕೈ ಬೀಸ್ ಕರಿತಾ ಇರೋ ಚಿತ್ರರಂಗ ತಿರ್ಗ ಮತ್ತೊಂದು ಚಿತ್ರವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನುರಾಗ ಸಂಗಮ ಅನ್ನೋ ಒಂದು ಚಿತ್ರವನ್ನು ನಿರ್ದೇಶ ಉಮಾಕಾಂತ್ ಅಂತ ನಿರ್ದೇಶನ ಮಾಡಿದ್ರು ಅಲ್ಲಿ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ ಆ ಡೈರೆಕ್ಟರ್ ಬಗ್ಗೆ ತುಂಬಾ ಒಳ್ಳೆ ಡೈರೆಕ್ಟರ್ ಹಿಂಗ್ ಮಾಡ್ತಾರೆ ಹಿಂಗ ಮಾಡ್ತಾರೆ ಅವ್ರ ಬಗ್ಗೆ ಬೇರೆಯವರು ಅವ್ರ ಕೆಲಸ ನೋಡ್ದಂತವರು ನಮಗೆ ಹೇಳ್ತಾ ಇದ್ರು ಅದೇ ರೀತಿ ನಾನು ಉಮಾ ಅವ್ರನ್ನ ನಾನು ಭೇಟಿ ಆಗಬೇಕು ಅಂತ ಹೋದೆ ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಅವರು ಇದ್ದಾರಲ್ಲ ಅವರು ಅವರೆಲ್ಲ ಒಂದೇ ಮನೇಲಿ ಇದ್ರು ಅಲ್ಲಿಗೆ ಸುಂದರ್ನಾಥ ಸುವರ್ಣ ಬರ್ತಿದ್ರು ಆಮೇಲೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಮ್ಯೂಸಿಕ್ ಡೈರೆಕ್ಟ್ರು ಗುರುಕಿರಣ್ ಕೂಡ ಅಲ್ಲೇ ಇರ್ತಿದ್ರು ಅಲ್ಲಿ ಸುನೀಲ್ ಕುಮಾರ್ ದೇಸವರು ಕೂಡ ಆ ಮನೋಹರನ್ನು ನೋಡೋಕ್ಕೆಲ್ಲ ಬರ್ತಿದ್ವ ನಾವೆಲ್ಲ ಒಂದು ಕಡೆ ಅಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆಗಳು ನಡೀತಾ ಇರೋದು ಅವಾಗ ಸು ನಮ್ಮ ಇವರು ಸುವರ್ಣ ಸುವರ್ಣವರು ಆ ಪಿಚ್ಚರ್ಗೆ ಕ್ಯಾಮ್ರಾಮನ್ ಆಗಿದ್ರು ಅವರು ಕೂಡ ನಮ್ಮ ನಿಶ್ಚಿತಾರ್ಥ ಕೂಡ ಅವರ ಅವರೇ ಕ್ಯಾಮ್ರಾಮನ್ ಆಗಿದ್ರು ಆ ಒಂದು ಸುಂದರನ ಸುವರ್ಣ ಸುವರ್ಣವರು ಇವ್ರ ಬಗ್ಗೆ ತುಂಬ ಹೇಳ್ತಾ ಇದ್ರು ಸೊ ಆ ಒಂದು ಇದರಲ್ಲಿ ಒಳ್ಳೆಯ ಡೈರೆಕ್ಟರ್ ಇದ್ ಬಗ್ಗೆ ಯಾಕೆ ಒಂದು ಮಾಡಬಾರ್ದು ಅನ್ನೋ ಒಂದನ್ನು ನಾವು ಒಂದು ಪಿಚ್ಚರ್ ಮಾಡಿ ಅವತ್ತಿನ ಒಂದರಲ್ಲಿ ಒಂದು ಟೈಟ್ಲು ಇಟ್ ಟೈಟ್ಲು ಇಟ್ವಿ ರಂ 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 ರಮ್ ಅಂತ ಆಶ್ಚರ್ಯ ರಂ ರಂ ರಮ್ ಅಂದರೆ ಇವತ್ತಿನ ಬೇರೆ ಥರದ ಅಲ್ಲ ನಾಯಕ ನಟರಾಗಿ ನಮಗೆ ಅಣ್ಣವ್ರನ್ನ ನಾವು ಆ ಚಿತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಆವಾಗ ಅವರಿಗೆ ಸೂಟ್ ಆಗೋ ಟೈಟ್ಲು ರಂ 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 ಅಂದರೆ ಹ್ಞೂ ರಂಗೇನ ಹಳ್ಳಿಯಾಗೆ ರಂಗಾದ ರಂಗೇಗೌಡ ಅದನ್ನು ನಮಗೆ ಪ್ರಶ್ನರೇ ಹೇಳ್ಕೊಟ್ಬಿಟ್ರೆ ರಂ 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 ಅನ್ನೋದು ಸೊ ಹೀಗೆ ಅಣ್ಣವ್ರನ್ನ ನಾವು ಅದು ಸ್ಟೋರಿನ ನಾವು ಅವ್ರ ಹತ್ರ ಹೇಳೋಕ್ಕೆ ಒಂಥರ ಹೋದ್ವಿ ಅವರು ಸ್ಟೋರಿನ ಒಂದೇ ಸರಿ ಕೇಳಿದ್ದು ಒಂದೇ ಸರಿ ಓಕೆ ಮಾಡಿದರು ಚೆನ್ನಾಗಿದೆ ಮಾಡೋಣ ಇದನ್ನು ಸೊ ನಮ್ಮ ಉಮಾಕಾಂತವರು ಕೂಡ ಆ ಒಂದು ಚಿತ್ರ ಬಗ್ಗೆ ಒಂದು ಅನುರಾಗ ಸಂಗಮ ಬಿಡುಗಡೆ ಆಗಬೇಕಿತ್ತು ಅದು ಕೂಡ ಬಿಡುಗಡೆ ಆಯಿತು ಅದು ಕೂಡ ಪಿಕ್ಚರ್ ಇಟ್ಟಾಯಿತು ಅವ್ರದ್ದು ಹಾಗೆ ನಾವು ಒಂದು ನಮ್ಮ ಏನು ರಂಗೇನ ರಂಗೀನ ನಾಯದ ರಂಗೇ ರಂಗೇಗೌಡ ಚಿತ್ರೀಕರಣವನ್ನು ನಾವು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿ ಅಲ್ಲಿ ಅಣ್ಣವರು ಅವರು ಮೊದಲೇ ನಮ್ಗೆ ಹೇಳಿದರು ಡೇಟು ನಾನು ಬರೋದೇ ಹತ್ತು ಗಂಟೆ ಮೇಲೆ ನನ್ನ ಟೈಮಿಂಗ್ಸು ನಮಗೆ ರೆಸ್ಟ್ರಿಕ್ಷನ್ಸ್ ಮಾಡ್ಬಿಡಿ ಯಾಕೆಂದರೆ ಅವ್ರು ಹೋದಾಗೆಲ್ಲ ಅವರು ಅದು ಎಲ್ಲ ಪ್ರೊಡ್ಯೂಸರ್ ಕೂಡ ಹೇಳಿದ್ರು ನಾವು ಅವ್ರ ಡೇ ಅವ್ರ ಡೇಟ್ ಬಂದುಕೊಂಡು ಅವ್ರ ಕೂಡ ಸಹ ಅಡ್ಜಸ್ಟ್ ಆಯಿತು ಬೇರೆ ನಿಮಗೆ ಇನ್ನಾವುದು ರೀತಿ ಅವ್ರ ತೊಂದರೆಗಳು ಕೊಡ್ತಿರಲಿಲ್ಲ ಸೊ ನಮ್ಮ ನಿರ್ದೇಶಕರು ಏನು ಮಾಡೋರು ಮಕ್ಕಂತವರು ಅವ್ರಿಗೆ ಅಡ್ಜಸ್ಟ್ ಆಗುವಂಥ ಅವ್ರು ಬರುವಂಥ ಸಮಯಕ್ಕೆ ಬೇರೆ ಸ ಬೇರೆ ಸಹ ಒಂಬತ್ತು ಗಂಟೆ ಸೂಟ್ ಸ್ಟಾರ್ಟ್ ಆದರೆ ಬೇರೆ ಶಾರ್ಟ್ಗಳ ತೆಗೆದುಕೊಂಡು ಅಂಬರೀಷರಣ್ಣ ಬಂದ ಮೇಲೆ ಅವ್ರಿಗೇನು ಬೇಕು ಅದನ್ನು ಮಾಡೋಕ್ಕೆ ರೆಡಿಯೇ ಮಾಡಿಕೊಡ್ತಾಯಿದ್ರು ಬಟ್ ಬಂದ ಮೇಲೆ ಅಂಬರೀಷ್ ಶರಣವರು ಅವತ್ತಿನ ವರ್ಕನ್ನ ಮುಗಿಸ್ ರೀತಿ ಅವರು ಆಚೆ ಹೋಗ್ತಿರ್ಲಿಲ್ಲ ಸೊ ಹಾಗೆ ಅದಕ್ಕೆ ನಾಯಕಿ ನಟಿಯಾಗಿ ಅಶ್ವಿನಿ ಅವ್ರನ್ನ ಆಯ್ಕೆ ಮಾಡಿಕೊಂಡ್ವಿ ಅವರು ಹಿಂದಿಯಲ್ಲಿ ಭಾಳ ಖ್ಯಾತ ನಟಿಮಣಿಯವರಾಗಿದ್ದರು ಸುಮಾರು ಚಿತ್ರಗಳಲ್ಲೂ ಕೂಡ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿದರು ಆ ಸಂದರ್ಭದಲ್ಲಿ ನಮ್ಗೆ ಯಾರೋ ಅಂಬರೀಷನ್ ಅವರಿಗೆ ಕರೆಕ್ಟ್ ಇರ್ತಾರೆ ಜೋಡಿ ಅಂತೇಳ್ಬಿಟ್ಟು ಅವರ ಒಂದು ಸೈಸೆನ್ಸ್ ಕೊಟ್ಟಾಗ ನಾವು ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಅವ್ರನ್ನ ಬುಕ್ ಮಾಡಿ ಆಯ್ಕೆ ಮಾಡಿಕೊಂಡ್ವಿ ಅವರು ಅವರು ಅಂಬರೀಷ್ ಶರಣರ ಶೂಟಿಂಗು ನಮಗೆ ಸರಳವಾಗಿ ನೀಟಾಗಿ ನಡೀತಾ ಇತ್ತು ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಡೀತಾ ಇತ್ತು ಕೆಲವು ಬರುವಾಗ ಅವರು ನಟಿ ಹಿಂದಿಯಿಂದ ಬರ್ತಕ್ಕಂಥವ್ರು ನಮಗೆ ಪರ ಇಲ್ಲ ನೀವು ಯಾವುದಾದ್ರು ರೂಮ್ ಅಕಮಡೇಷನ್ ಮಾಡಿಕೊಡಿ ಅನ್ನೋ ಮಾತನ್ನೇ ಹೇಳ್ತಾರೆ ಯಾಕೆಂದರೆ ಇಲ್ಲಿ ಒಂದು ಚಿಕ್ಕದು ದೊಡ್ಡದು ಅನ್ನೋದಿಲ್ಲ ಚಿಕ್ಕದು ದೊಡ್ಡದು ದೊಡ್ಡ 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 ಯಾವುದೋ ರೀತಿ ಅಲ್ಲಿ ಲಾಡ್ಜ್ಗಳು ಓರ್ ಹೋಟೆಲ್ಗಳಿರ್ತದೆ ಸರ್ ನಾವು ಹೇಳಿದ್ವಿ ಇಂಥ ಒಂದು ರೂಮಲ್ಲಿ ಇಳಿಸ್ತೀವಿ ಅಂತ ಬಿಟ್ಟು ಅವರಿಗೆ ಫಸ್ಟ್ ಒನ್ ಆರ್ ಟು ಡೇಸ್ ಇತ್ತು ಇಷ್ಟ ಆಯಿತು ಆದರೆ ಕೆಲವರು ನಮ್ಮ ಸೆಟ್ನೆಲ್ಲ ಇರ್ತಾರಲ್ಲ ನೀವು ಅಲ್ಲೇ ಹಾಕಿರ್ತೀರ ಬೇರೆ ಕಡೆ ಇರಿ ಅಂತ ಹೇಳ್ಬಿಟ್ರು ಹೇಳಿಬಿಟ್ರು ಹೇಳ್ಬಿಟ್ಟು ನನಗೆ ದೊಡ್ಡ ಭಾಳ ಸ್ಟಾರ್ ಹೋಟ್ಲು ಕೊಡಿ ಅಂತ ಸರಿ ವಿಧಿ ಇಲ್ಲ ಏಕೆಂದರೆ ನಾವು ಒಂದು ಚಿತ್ರವನ್ನು ಪ್ರಾರಂಭ ಮಾಡಿದ ಮೇಲೆ ಅಷ್ಟೇ ಡೇಟ್ನವ್ರು ಹೊಂದಾಣಿಕೆ ಮಾಡಿಕೊಡ್ಬೇಕು ಅಂದಾಗ ಅಂದರೆ ಬೇರೆ ಏನಾದರೂ ಒಂದು ಕಿರಿಕ್ ತೈತಾರೆ ಮಾಡ್ಕೊಡ್ಬೇಕಾಯಿತು ಆವಾಗ ನಾವು ಅವರಿಗೆ ಸ್ಟಾರ್ ಹೋಟ್ಲನ್ನೇ ಹಾಕ್ಕೊಟ್ವಿ ಆ ಸ್ಟಾರ್ ಹಾಕ್ಕೊಟ್ಟರು ಹೋಟ್ಲು ಹಾಕ್ಕೊಟ್ರು ಕೂಡ ನಮಗೆ ಒಂದೊಂದು ಟೈಮ್ ಏನಬಿಡ್ತಾ ಅದು ಬೇಸ್ಗೆಲ್ಲ ಮೇನಲ್ಲಿ ಶೂಟಿಂಗು ಒಂದು ದಿವಸ ನಮ್ಮ ಮಹಾಲಕ್ಷ್ಮಿ ಹೇಟ್ರ್ ಒಂದು ನಿಸರ್ಗ ಸದ್ದು ಶೂಟಿಂಗ್ ನಡೀತಾ ಇತ್ತು ಸೊ ಶೂಟಿಂಗ್ ನಡೀತಿದ್ದಾಗ ನೋಡಿ ಚಿಕ್ಕಪುಟ್ಟದ್ದು ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅನ್ನೋ ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಅವಾಗ ಕಲಾವಿದರುಗಳು ಇವಾಗಿನ ಥರ ಕ್ಯಾರವನ್ನೆಲ್ಲ ಕೂತ್ಕೊಳ್ತಿರ್ಲ ಒಂದು ಕಡೆ ಚೇರ್ ಹಾಕೊಂಡು ಎಲ್ಲ ಒಟ್ಟಿಗೆ ಇದ್ರು ಅವಾಗ ನಮ್ಮ ರಮೇಶ್ ಅವರಿದ್ದರು ರಮೇಶ್ ಅರವಿಂದ ಇದ್ದರು ಅವರು ಕೂಡ ಆ್ಯಕ್ಟ್ ಅವರು ಕೂಡ ನಟರ ಅವರು ಅವರು ಕೂಡ ಈರೋಪ್ ಚಿತ್ರಕ್ಕೆ ಅಂಬರೀಷ್ ಮತ್ತು ರಮೇಶ್ ಅರವಿಂದ್ ಅಶ್ವಿನಿ ಅವರ ನಾಯಕಿ ನಟಿಯಾಗಿದ್ದರು ಇನ್ನು ಕೂಡ ರಮೇಶ್ ಜೋಡಿಯಾಗಿದ್ದರು ಆಮೇಲೆ ತಮಿಳು ಆರ್ಟಿಸ್ಟು ಸುನಿ ಬಾವೇ ಮಲತಾಯಿ ಕ್ಯಾರೆಕ್ಟ್ರು ಮಾಡಿದರು ಅದು ಅದ್ರಲ್ಲೂ ಕೂಡ ದೊಡ್ಡ ದೊಡ್ಡ ನಟರುಗಳಿದ್ರು ಅದರಲ್ಲಿ ಅವತ್ತು ಏನಾಯಿತು ಅಂದರೆ ಎಲ್ಲರೂ ಕೂಡ ಒಂದು ಕಡೆ ಕೂತಿದ್ರು ಫ್ಯಾನ್ ಇತ್ತು ದೊಡ್ಡ ಫ್ಯಾನ್ ತರಿಸಿದ್ರು ಬಿಸ್ಲಿಗೆ ಆ ಒಂದು ಫ್ಯಾನ ಒಳಗಡೆ ಮನೆ ಒಳಗಡೆ ಇಟ್ಟರು ಇನ್ನೊಂದು ಫ್ಯಾನ್ ಈಚೆ ಕಡೆ ಇತ್ತು ಸರ್ ನಮ್ಮರು ಚೇರ್ ಹಾಕೊಂಡು ಈಚೆ ಕಡೆ ಕೂತ ಫ್ಯಾನ್ ಹಾಕಿದರು ಎಲ್ಲರೂ ನಟರು ಒಂದ ಕಡೆ ಕೂತಿದ್ದರು ಅವಾಗ ಏನಾಗಿದೆ ಅಂದರೆ ನಮ್ಮ ಮ್ಯಾನೇಜರ್ ಏನು ಮಾಡ್ಬಿಟ್ರು ಈ ಫ್ಯಾನ ಯಾಕೆ ವೇಸ್ಟೇಜ್ ಅಲ್ವಾ ಅಂತೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮುಂಚಿತ ಹೋಗಿ ನಾವು ಅವರು ಗಾಡಿದಾಕಿ ಕಳಿಸ್ಬಿಟ್ರು ಅವ್ರು ಯಾರಿಗೆ ಹೇಳಲಿಲ್ಲ ಮಾಡಲಿಲ್ಲ ಕಳಿಸ್ಬಿಟ್ರು ಈ ಫ್ಯಾನ್ ವಿಷಯಕ್ಕೆ ಅಶ್ವಿನಿ ಬಾಬ್ರು ಎಷ್ಟು ಗಲಾಟೆಗಳು ಮಾಡಿದರು ಅಂದರೆ ಅವತ್ತು ಗಲಾಟೆ ಸ್ಟಾರ್ಟೆ ಪಿಚ್ಚರ್ ಫಿನಿಷಿಂಗ್ ಆಗೋರಿಗೂ ಗಲಾಟೆಗಳು ಸ್ಟಾರ್ಟ್ ಆಗೋಯ್ತಾ ಇದೆ ಒಂದು ಫ್ಯಾನ್ ವಿಷಯಕ್ಕೆ ಬಾಂಬೆಗೆ ಹೋಗ್ಬಿಡೋದು ನನಗೆ ಹಂಗೆ ಮಾಡಿದ್ರಿ ನನಗೆ ಫ್ಯಾನ್ ಸರಿಯಾಗಿ ಕೊಡಲಿಲ್ಲ ಅದು ಕೊಡಲ ಇದು ಕೊಡಲಿಲ್ಲ ಇದೇ ಇದೇ ಇವನು ಬಾಂಬೆಗೆ ಹೋಗ್ಬಿಟ್ರೆ ಕರ್ಸೋದೇ ನಮಗೆ ಕಷ್ಟ ಆಗ್ಬಿಡೋದು ಅದ್ರ ಜೊತೆಗೆ ನಮ್ಮ ಅಂಬರೀಷರಣ್ಣವ್ರದ್ದು ಡೇಟ್ ಒನ್ ಒಂಚೂರು ಹೆಚ್ಚು ಕಡಿಮೆ ಆದಾಗ ಇವ್ರ ಡೇಟ್ಗೆ ಅವ್ರ ಡೇಟ್ ಸಿಕ್ತಿಲ್ಲ ಅವ್ರ ಡೇಟ್ ಇವ್ರು ಸಿಕ್ತಿಲ್ಲ ಬಹಳ ನಮಗೆ ಹೊಂದಾಣಿಕೆ ಮಾಡೋದು ತುಂಬ ಕಷ್ಟ ಆಗ್ತು ಕೊನೆಗೆ ಅಂಬರೀಷಣ್ ಕಡೆಯಿಂದ ಎಷ್ಟೋ ಸರಿ ಫೋನ್ ಮಾಡಿಸಿದ್ದೆ ನಾನು ಈ ಥರ ನಾನು ಡೇಟ್ ಕೊಟ್ಟಿದ್ದೀನಿ ಬನ್ನಿ ಅಂತ ಅಂಬರೀಷನ ಕಡೆಯಿಂದ ಅವರು ಕೂಡ ಮಾತಾಡಿದ್ದುಂಟು ಮಾಡೋದು ಮಾತಾಡಿದ್ದೆ ನಾವು ಆ ಚಿತ್ರನ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಮೈಸೂರಿನಲ್ಲಿ ಮಾಡಿದ್ವಿ ಮ್ಯಾಂಗ್ಳೂರ್ನಾಗ ಮಾಡಿದ್ವಿ ಸಕಲೇಶ್ಪುರದ ಒಂದು ಸಾಂಗ್ ಮಾಡಿದ್ವಿ ಈ ಥರ ಆಮೇಲೆ ಮೇಲ್ಕೋಟೆಯಲ್ಲಿ ಒಂದು ಸಾಂಗ್ ಮಾಡಿದ್ವಿ ಈ ಥರ ಸಾಕಷ್ಟು ಲೊಕೇಶನ್ಸ್ ನಾವು ಯೂಸ್ ಮಾಡ್ಕೊಂಡು ಮಾಡಿದ್ವಿ ಒಂದೊಂದು ಲೊಕೇಶನ್ಸು ಒಂದೊಂದು ವಿಚಿತ್ರವಾಗಿರ್ತದೆ ನಮ್ಮಲ್ಲಿ ಆ ಲೊಕೇಶನ್ಗೆ ಹೋದಾಗ ನಾವು ಫಸ್ಟ್ ಮಾತಾಡೋದೊಂದು ಅಲ್ಲಿ ಕೊಡೋದೊಂದು ಕೆಲವೊಟ್ಟು ನಮ್ಮ ಶೂಟಿಂಗ್ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡ್ ಆದಾಗ ಅವ್ರದ್ದೊಂದು ಸಮಸ್ಯೆ ಬೇರೆ ಬೇರೆ ಥರ ಡಿಮ್ಯಾಂಡ್ಸ್ ಇರ್ತದೆ ಇವೆಲ್ಲವೂ ಸಾಕಷ್ಟು ನಿರ್ಮಾಪಕ ಆದರೂ ನಾವು ಕಷ್ಟಗಳು ಅನುಭವಿಸ್ತೀವಿ ನೈಟ್ ಶೂಟಿಂಗ್ ಇರ್ತದೆ ಅವರು ಕೂಡ ಪಾಪ ನೈಟ್ ಶೂಟಿಂಗ್ ಇದ್ದರೂ ಕೂಡ ಎಕ್ಸ್ಟೆಂಡ್ ಮಾಡಿ ನಮಗೆ ಅವರು ಶೂಟಿಂಗ್ನ ನಾವು ಫಿನಿಶ್ ಮಾಡಿಕೊಡ್ತಾಯಿದ್ರು ಅಂಬರೀಷಣ್ಣ ಅವರು ಅವರಲ್ಲಿ ಎಷ್ಟು ಕೆಲವು ಒಳ್ಳೆಯ ಗುಣಗಳಿರ್ತಿತ್ತು ಅಂದರೆ ದೇವೇಗೌಡ ಜಿಯವರು ಪ್ರಧಾನಮಂತ್ರಿ ಆಗಿದ್ದರು ಪ್ರಧಾನಮಂತ್ರಿ ಆಗಿದಾಗ ಅಂಬರೀಷ್ ಅವರು ನಮಗೆ ಮೈ ಮಂಗಳೂರಲ್ಲ ಶೂಟಿಂಗ್ ಇತ್ತು ಸೊ ಇವರು ಪ್ರಧಾನಮಂತ್ರಿ ಅವ್ರನ್ನ ಮೀಟ್ ಮಾಡಬೇಕಾದ ಅವಶ್ಯಕತೆ ಅವಶ್ಯಕತೆ ಇತ್ತು ಅಂಬರೀಷ್ ಶರಣವ್ರಿಗೆ ಅವಾಗ ಅವರು ನನಗೆ ಒಂದು ಮಾತು ಹೇಳಿದರು ಬಾ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಹೇಳಿದರು ನಮ್ಮ ಮಂಗಳೂರು ಶೂಟಿಂಗ್ ನಡೀತಾ ಇತ್ತು ಜೊತೆಗೆ ಅವ್ರ ಕಾರಲ್ಲಿ ಬ್ಯಾಂಗ್ಳೂರಿಗೆ ಬಂದ್ವಿ ನನಗೆ ಅಲ್ಲಿ ತನಕ ಏನು ವಿಷಯ ಹೇಳಿರಲಿಲ್ಲ ಸೊ ಬ್ಯಾಂಗ್ಳೂರಿಗೆ ಮೇಲೆ ನಾಳೆ ಬಂದ್ಬಿಡು ತಿರ್ಗಾ ಹೋಗೋಣ ಏನಕ್ಕೆ ಅರ್ಜೆಂಟ್ ಕೆಲಸ ಇದೆ ಮುಗಿಸ್ಕೊಂಡು ಬಂದ್ಬಿಡಣ ಬಾ ಅಂತ ಹೇಳಿದರು ಮಂಗ್ಳೂರಿಂದ ಬೇರೆ ವರ್ಕ್ ಮಾಡ್ಕೋತಾ ಇರಲಿ ಅಂತ ನನಗೆ ಅಂಬರೀಷ್ ಶರಣ್ಣವರು ನೆಕ್ಸ್ಟ್ ಡೇ ಬಂದ್ಬಿಡು ಮನೆಗೆ ಹೋಗೋಣ ನಾವು ಸಾಯಂಕಾಲ ಒಟ್ಬೋಣ ಅಂತ ಮಂಗ್ಳೂರಿಗೆ ಒಟ್ಬೋಣ ಶೂಟಿಂಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಅಂತ ಹೇಳಿದರು ಟು ಅಂಬರೀಶ್ ಶರಣವರು ದೊಡ್ಡ ವ್ಯಕ್ತಿ ಅನ್ನೋದಕ್ಕೆ ನಮ್ಮ ನೈ ಹೋಗೋಣ ನಾಳೆ ಬರೋ ಒಂದು ಐದಾರು ದಿವಸ ಬರೋಕ್ಕಾಗಲ್ಲ ಕಣ ಅನ್ನೋ ಮಾತಲ್ಲಿ ಹೇಳ್ಬೋದಿತ್ತು ಇತ್ತು ಆದರೆ ನನಗೆ ನಾನು ಐದು ದಿವಸ ಬರೋಕ್ಕಾಗಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ದೇವೇಗೌಡರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳೋಕ್ಕೆ ಎಷ್ಟು ಅವರು ಸಮಯನ ತೊಗೊಂಡ್ರು ಅಂದರೆ ನನಗೆ ಹೇಳೋಕ್ಕೆ ಅಷ್ಟು ಯೋಚನೆ ಮಾಡಿ ನಿರ್ಮಾಪಕರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿದ್ರು ನಿರ್ಮಾಪಕ ಹಣ ಆಗ್ತಾನೆ ನಾವು ಅವ್ರಿಗೆ ಗೌರವ ಕೊಡಬೇಕು ಅನ್ನೋದು ಅಂತ ನಟರಲ್ಲಿತ್ತು ಅವರು ನನಗೆ ಸಡನ್ನಾಗಿ ಕರೆದು ಬಿಟ್ಟರು ಹೇಳಲಿಲ್ಲ ಬಾ ಕೂತ್ಕೋ ಊಟ ಮಾಡು ಅಂತೆಲ್ಲ ಕೂರಿಸ್ಕೊಂಡು ಆಮೇಲೆ ಸೈಲೆಂಟಾಗಿ ಹೇಳಿದರು ನಮ್ಮನ್ನು ಅವರು ಕೂತ್ಕೊಂಡು ಕೂಲಾಗಿ ಹೇಳಿದರು ನೋಡು ಪ್ರವೀಣ ಬೇಜಾರು ಮಾಡ್ಕೊಂಬಿಡ ನನಗೆ ಸಡನ್ನಾಗಿ ಈ ಥರ ಡೆಲ್ಲಿಗೆ ಹೋಗ್ಬೇಕು ದೇವೇಗೌಡರು ಮೀಟ್ ಮಾಡಬೇಕು ಒಂದು ಐದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲೇನು ಬರ್ತಕ್ಕಂಥ ಖರ್ಚನ್ನು ನಾನೇ ಕೊಡ್ತೀನಿ ಅಂತಂದ್ರು ಅವರು ಅಲ್ಲೇನು ಐದು ದಿವಸ ಶೂಟಿಂಗಿಂದ ಅಲ್ಲಿ ಕರೆಸ್ಪಡಿ ಐದು ದಿವಸ ಅಲ್ಲೇ ಬೇರೆ ಕೆಲಸ ಇದ್ರು ಮಾಡ್ಕೊತಾ ಇರಲಿ ಒನ್ ಆರ್ ಟೂ ಡೇಸ್ ಕೆಲಸ ಇಲ್ಲ ಅಂದರೆ ಬೇಕಿರಲಿ ಅದನ್ನು ಹಣದಾನೆ ಒಂದು ಐದು ದಿವಸದ್ದು ನಾನೇ ಕೊಡ್ತೀನಿ ಆ ಪೋಸ್ ಅನ್ನ ಅನ್ನೋ ಮಾತು ನಾವು ಅಂಬರೀಷನ್ ಅವರು ಹೇಳಿದರು ಆದರೆ ತುಂಬ ಖುಷಿಯಾಯಿತು ನಾನು ಒಂದೇ ಮಾತು ಹೇಳಿದೆ ಹಣ ಐದು ದಿವಸಲ್ಲ ಆರು ಅಲ್ಲಿ ನಾವು ಕೊಟ್ಕೋತೀವಿ ನಿಮ್ಮ ಕೆಲಸ ಡೆಲ್ಲಿಗೆ ಹೋಗ್ಬಿಟ್ಟು ಏನಿದೆ ಆ ಕೆಲಸ ಮುಗಿಸ್ಕೊಬನ್ನಿ ಅನ್ನೋ ಮಾತು ಕೂಡ ನಾವು ಹೇಳಿದ್ವಿ ಆದರೆ ಅವರು ಕೂಡ ಅದೇ ರೀತಿಯ ನಮಗೆ ಭಾಳ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಲೊಕೇಶನ್ನು ಕೂಡ ಅವರೇ ಫೋನ್ ಮಾಡಿ ಹೇಳೋರು ಲೊಕೇಶನ್ ಬೇಕು ಅಂದರೆ ಅಷ್ಟೊಂದು ಸಪೋರ್ಟಿವ್ ಆಗಿ ನಮಗೆ ಚಿತ್ರವನ್ನು ಮಾಡಿದರು ಆಮೇಲೆ ಡಬ್ಬಿಂಗ್ ಅಂತ ಬಂತು ಎಲ್ಲ ಚಿತ್ರೀಕರಣ ಮುಗೀತು ಡಬ್ಬಿಂಗ್ ಅಂತ ಬಂತು ನಮಗೆ ಅಂಬರೀಷರಣವ್ರು ಏನಂದರೆ ಕೆಲವು ಟೈಮು ಅವ್ರಿಗೆ ಫ್ರೆಂಡ್ಸ್ಗಳು ಭಾಳ ದೊಡ್ಡದು ದೊಡ್ಡ ಸರ್ಕಲ್ ಇದೆ ಅವ್ರಿಗೆ ಅವ್ರಿಗೆ ಇಂಗ್ಲೆಂಡು ನ್ಯೂಜಿಲೆಂಡು ಸೌತ್ ಆಫ್ರಿಕಾ ಎಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಂಟ್ರೀಸಲ್ಲೂ ಅವ್ರಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರು ಕೆಲವರು ಈ ಬರ್ತಾನೆ ಇರೋರು ಬ್ಯಾಂಡ್ರಿಗೆ ವಾರಕ್ಕೊಬ್ಬರು ಇನ್ನೊಬ್ರು ಇನ್ನೊಂದು ತಿಸ್ಕೊಂಡು ಬರ್ತಾನೆ ಇರೋ ಅವ್ರ ಮನೆಗೆ ಸ್ನೇಹಿತರುಗಳು ನಮಗೆ ಒಂದೊಂದು ಟೈಮ್ ಏನಾಗ್ಬಿಡೋದು ಅಂಬರೀಷಣವರು ಬರಲಿಲ್ಲ ಅವರು ಏನೋ ಒಂದು ನಮ್ಮ ಶೂಟಿಂಗ್ಗೆ ಹೇಳಿ ಬರಲಿಲ್ಲ ಲೇಟ್ ಆಯ್ತವ್ರು ನಮಗೇನೋ ಒಂದು ಸಂಕೋಚ ಇರೋದು ಹಣ ಕೊಟ್ಟಿಲ್ಲ ಹಣ ಇನ್ನೂ ಕೊಡಬೇಕೇನೋ ಅನ್ನೋ ಭಾವನೆ ಎಣ್ಣವತ್ತು ಹಣ ತೊಗೊಂಡು ಕೊಟ್ಬಿಡ್ತಾ ಇದ್ವಿ ಆಮೇಲೆ ನಮ್ಗೆ ಏಯ್ ನಿಮ್ಗೆ ಯಾರೋ ಹಣ ಕೇಳಿದ್ರು ನನಗೇನೋ ಫ್ರೆಂಡ್ ಸರ್ಕಲ್ ಇತ್ತು ಕಣೋ ಅದು ಕೆಲಸ ಅವರ ಬಿಟ್ಬಿಟ್ಟು ಬರೋಕ್ಕಲ್ಲ ನಿಮ್ಗೆ ಗೊತ್ತಲ್ವಾ ಅನ್ನೋ ಮಾತನ್ನು ಕೂಡ ಅವ್ರು ಹೇಳೋರು ಸೊ ಇದಾದ ಮೇಲೆ ಶೂಟಿಂಗ್ ಎಲ್ಲ ನಮಗೆ ಅಂಬರೀಷಣ್ಣವರು ಒಳ್ಳೆ ರೀತಿಯ ಅವರ ಅಶೀನುಭಾವಿಗೆ ಹೇಳ್ಕೊಂಡು ಮಿಕ್ಕೆಲ್ಲ ಕಲಾವಿದರು ಕೂಡ ಕೂಡ ನಾವೆಲ್ಲ ನಮಗೆ ಸಪೋರ್ಟ್ ಮಾಡಿದರು ಸಪೋರ್ಟ್ ಮಾಡಿ ಕರೆಕ್ಟಾಗಿ ಶೂಟಿಂಗ್ ಎಲ್ಲ ಮುಗೀತು ಡಬ್ಬಿಂಗ್ ಇತ್ತು ಒಂದು ಅಂಬರೀಷ್ ಒಂದು ವಿಷಯ ಹೇಳಬೇಕು ಡಬ್ಬಿಂಗ್ ಇತ್ತು ಡಬ್ಬಿಂಗಿದ್ದಾಗ ಎಲ್ಲರದ್ದು ಮುಗ್ದೋ ಇತ್ತು ಅಂಬರೀಷರಣವ್ರು ಡಬ್ಬಿಂಗು ನಾವು ಮಾಡಬೇಕಿತ್ತು ಚಾಮುಂಡೇಶ್ವರ ಸ್ಟುಡಿಯೋ ಹತ್ರ ನಾನು ಹೋಗ್ತಾ ಇದ್ದೆ ಬೆಳಗಿನ ಟೈಮ್ ಅವ್ರು ಬೆಳಗ್ಗೆ ಒಂದು ಮಾತೆ ಹೋದ ತಕ್ಷಣ ಹೇಳೋರು ಏಯ್ ಅವಾಗ ನಾನು ಸ್ವಲ್ಪ ಸಣ್ಣಗಿದ್ದೆ ಅವಾಗ ಅಂಬರೀಶ್ ಶರಣ್ಣ ಒಳಗೆ ಮನೆ ಓದ್ಕೊಂಡು ಹೇಳೋರು ಏ ಸಿನಾ ಇವ್ರಿಗೆ ಬೀ ಪೀಸ್ ಹಾಕೊಡೋ ಬರೀ ಅವನು ಅವನಿಗೆ ಪೀಸೆಲ್ಲ ತಿಂದ್ಬಿಟ್ಟು ಬರೀ ರೈಸ್ ಇಟ್ಟಿರ್ತೀರ ಅವ್ನಿಗೆ ಸಣ್ಣ ಆಗಲಿ ಅನ್ನೋ ಮಾತಿನ ಕೂಡ ಹೇಳೋದು ಬೆಳಗ್ಗೆ ಹೋದರೆ ಅವ್ರ ಮೇಲೆ ಟಿಫನ್ನು ಅವರು ಟಿಫನ್ನು ಮಾಡಿಕೊಂಡು ಅಂಬರೀಷಣ್ಣವ್ರ ಜೊತೆ ಇತ್ತುಕೊಂಡು ನಾವು ಅವ್ರದ್ದು ಏನು ವಿಷಯಗಳನ್ನ ನಾವು ಶೂಟಿಂಗ್ ವಿಷಯಗಳಿರ್ಬೋದು ಡಬ್ಬಿಂಗ್ ವಿಷಯಗಳು ಮಾತಾಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ಡಬ್ಬಿಂಗ್ ಬರಬೇಕಿತ್ತು ಡಬ್ಬಿಂಗಿಗೆ ನಾನು ಹೋಗಿ ಕೇಳಿ ಹೋಗಿ ಕೇಳಿದೆ ಮಾಡ್ಕೊಡ್ತೀನಿ ಬಿಡೋ ಅಂತಂದ್ರು ಇಂಥ ದಿವಸ ಫಿಕ್ಸ್ ಯಾವ ದಿವಸ ಅಂತ ಹೇಳಿದ್ರು ಇಂಥ ದಿವಸ ಯಾವುದೋ ಫಿಕ್ಸ್ ಮಾಡಿ ಅಂತ ನಾವು ಫಿಕ್ಸ್ ಮಾಡಿ ಹೇಳಿದೆ ಆ ದಿನ ಏನಾಗೋಯಿತು ನಾನು ಬೆಳಗ್ಗೆ ಎಂಟು ಗಂಟೆಗೆ ಅಂಬರೀಷ್ವಣ್ಣ ಮನೆಗೆ ಹೋದೆ ನಾವು ಯಾವುದೇ ಯೂಸ್ ಇಲ್ಲ ಅಂಬರೀಷ್ವಣೆಗೆ ಎಂಟು ಅಂಬರೀಷಣದ ಮನೆಗೆ ಎಂಟು ಗಂಟೆಗೆ ಹೋಗ್ತಾಯಿದ್ವಿ ಮನೆಗೆ ಹೋಗ್ಬಿಟ್ಟು ನಾನು ಕಾಯ್ಕೊಂಡೇನು ಹತ್ತು ಗಂಟೆಗೆ ಅವ್ರು ರೆಡಿಯಾಗಿ ನಮ್ಮ ಡಬ್ಬಿಂಗ್ ಬರ್ತಾರೆ ಅಂತ ಅಲ್ಲಿ ಥೇಟರ್ನ ಬಿಡುಗಡೆ ಮಾಡಿದ್ವಿ ಸರಿ ಅಂಬರೀಷ್ವಣ್ಣ ಆಯಿತು ನಡೀತೀವಿ ಅವರು ಅಲ್ಲೂ ಸಂಕೋಚ ನಮಗೆ ಡಬ್ಬಿಂಗ್ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಅಲ್ಲೂ ಸಂಕೋಚ ಸರಿ ಅವತ್ತು ಅಣ್ಣ ಅವ್ರು ನಡಿಯೋ ಹೋಗೋಣ ಅಂತ ಅಂದರು ಅವರು ಬರೋ ಮೂ ಅವರು ಬರೋ ಮೂಡಲ್ಲೇ ಬಂದರು ಸರಿ ನಾನೇನು ಮಾಡಿದೆ ಆಯ್ತಣ ನಾನು ನಿನ್ನ ಮುಂದೆ ನಡೆಯೋ ಅಂತಂದರು ನಾನು ಮುಂದೆ ನಮ್ಮ ಕಾರ್ಲಿ ಪ್ರೊಡಕ್ಷನ್ ಕಾರ್ ಇತ್ತು ನಮ್ಮ ಕಾರಲ್ಲಿ ಮುಂದಕ್ಕೆ ಬಂದು ಮುಂದೆ ನಾವು ಚಾಮುಂಡಿ ಸ್ಟುಡಿಯೋ ಕಡೆ ಓಟ್ವಿ ಅಂಬರೀಷಣ ಬರ್ತಾರಲ್ವ ಅಂತೇಳ್ಬಿಟ್ಟು ನೋಡಿ ಅದು ಸ್ಟುಡಿಯೋಗೆ ಹೋದ್ವಿ ಕಾದ್ವಿ 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 ಅಂಬರೀಷಣ ಬರಲಿಲ್ಲ ಸರಿ ಏನಪ್ಪ ಹಿಂಗಾಗೋಯಿತು ಮನೆಗೆ ಫೋನ್ ಮಾಡಿದ್ರೆ ತಗೀತೆ ಅವಾಗೇನು ಮೊಬೈಲ್ ಇಲ್ವಲ್ಲ ಮನೆಗೆ ಫೋನ್ ಮಾಡಿದ್ರೆ ತೆಗಿತಾರೆ ಎಲ್ಲಿ ಫೋನ್ ಮಾಡ್ರೆ ತೆಗೀತೆ ಇಲ್ಲ ಇನ್ನು ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದವಾಗ ಮನೆ ಮನೆ ಒಂದು ಕಡೆನೇ ಫೋನ್ ಮಾಡಬೇಕು ಸರಿ ಯಾವಾಗ ಏನು ಮಾಡಿದೆ ಸರಿ ಬರಲಿ ಸಿಗಲಿಲ್ವಲ್ಲ ನೆಕ್ಸ್ಟೇ ಬೆಳಿಗ್ಗೆ ಮನೆಗೆ ಹೋದೆ ನಾನು ಯಾವ್ದಕ್ಕೂ ಸೇಫರ್ ಸೈಡು ಅಲ್ಲಿ ಡಬ್ಬಿಂಗು ಇಂಜಿನಿಯರ್ ಒಬ್ಬರು ಕೋದಂಡ ಅಂತ ಇದ್ದರು ತುಂಬ ಒಳ್ಳೆಯ ವ್ಯಕ್ತಿ ಅಂಬರೀಷ್ ಅವರು ಕಟ್ಟರೆ ತುಂಬ ಇಷ್ಟಪಡ್ತಿದ್ರು ಅಂಬರೀಷನವ್ರಿಗೆ ಅವರು ಭಾಳ ಆತ್ಮೀಯರಾಗಿದ್ದರು ಅವ್ರಿಗೆ ಹೇಳಿದೆ ಇವತ್ತು ಅವರು ಮಾತು ಮಾತಾಡಿದ್ರೆ ಒನ್ ಟೈಮ್ ಹಿಂಗೇನಪ್ಪ ಮಾಡಿ ಬಟ್ ನೆಕ್ಸ್ಟ್ ಡೇ ಬಂದುಬಿಡ್ತಾರೆ ನಾನು ಅದು ಹೌದಣ್ಣ ಅಣ್ಣ ಬಂದೇ ಬರ್ತಾರೆ ಏನೋ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರು ಅವ್ರು ಯಾರೋ ಫಾರಿನ್ನ ಬಂದಿದ್ದರು ಎಲ್ಲ ಒಂದು ಕಡೆ ಹೋಗಿ ಬರಬೇಕು ಅಂತ ಉದ್ದೇಶ ಆದರೂ ಕೂಡ ಬೇರೆ ಕಡೆ ಹೋಗಿಲ್ಲ ಸಹ ಏನೋ ಏನೋ ಊಟ ಗೀಟಕ್ಕೆ ಹೋಗಿ ಲೇಟ್ ಆಗಿರ್ತದೆ ಆದ್ದರಿಂದ ನೀವು ಒಂದು ನೆಕ್ಸ್ಟ್ ಡೇ ಬೆಳಗ್ಗೆ ತೇಟ್ರ್ ರಿಸರ್ವ್ ಮಾಡಿ ಅಂತ ಅವತ್ತು ತೇಟ್ರ್ ರಿಸರ್ವ್ ಮಾಡಿಸಿ ಸೊ ಬೆಳಿಗ್ಗೆ ಹೋದೆ ಬೆಳಗ್ಗೆ ಹೊಂದ್ಕೊಳ್ಳೆ ನಾನು ನೋಡಿ ತುಂಬ ನಗ್ತಾ ಕೂತಾರೆ ತಪ್ಪು ತುಂಬ ಇದ್ದರು ಯಾಕೋ ಪ್ರೇರಣಾ ಬೇಜಾರಾಯ್ತೇನೋ ನೆನ್ನೆ ಬೇಜಾರಿಲ್ಲ ಅಣ್ಣ ಏನು ತೊಂದರೆ ಇಲ್ಲ ಏನು ನಿಮ್ಮ ನಿಮ್ಮ ಕೆಲಸಗಳೇನಿರ್ತದೋ ಸ್ನೇಹಿತರಿದ್ದರು ನೀವು ಇಲ್ಲಿ ಬರ್ತೀರ ಅನ್ನೋ ಉದ್ದೇಶ ನಿಮ್ಗಿದ್ರು ಕೂಡ ಬೇರೆ ಬೇರೆ ರೀತಿ ಕೆಲಸಗಳು ಯಾವ ರೀತಿ ನಿಮ್ಗೆ ಇರ್ತದೋ ನಮ್ಗೆ ಗೊತ್ತಿರಲ್ಲ ಆ ಥರ ಏನೋ ಆಗಿರ್ತೆ ಬಿಡೋ ಅಲೋ ಬಾ ಅವ್ರು ಬಂದಿದ್ದರು ಸ್ನೇಹಿತರು ಬಂದಿದ್ರಲ್ಲ ಅವರು ಇಂಗ್ಲೆಂಡಿಂದ ಬಂದು ತುಂಬ ವರ್ಷ ಆಯ್ತು ಮೀಟ್ ಮಾಡಿ ಅವ್ರು ಬಂದಿದ್ದರು ಅವ್ಕೋಸ್ಕರ ಅವ್ರ ಜೊತೆ ಹೋದೆ ಅವರು ಎಲ್ಲೋ ಕೂತ ಒಂದು ಅರ್ಧ ಗಂಟೆ ಕಾಫಿ ಕುಡಿಯೋಣ ಅಂತ ಹೋಗ್ಬಿಟ್ಟು ಬೇರೆ ಬೇರೆ ಕೆಲಸಗಳು ನಮಗೆ ಇದ್ದು ಬಿಡ್ತು ಅದರಿಂದ ಬರೋಕ್ಕಲ್ಲ ನಡೆಯಪ್ಪ ಇವತ್ತು ಹೋಗೋಣ ಇವತ್ತು ಮುಗಿಸ್ಬೋಣ ಅಂತೇಳಿ ಅವತ್ತು ಬಂದು ಒಂದೇ ದಿವಸದಲ್ಲಿ ಡಬ್ಬಿಂಗ್ ಮುಗಿಯೋ ತನಕ ಅವ್ರು ಆಚೆ ಕಡೆ ಹೋಗಲಿಲ್ಲ ಒಂದೇ ದಿವಸದಲ್ಲಿ ಡಬ್ಬಿಂಗ್ ಮುಗಿಸ್ಬಿಟ್ಟು ಹೊಟ್ಟವರು ಅವತ್ತು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆನ ಆಯಿತು ಮುಗಿಸ್ಬಿಟ್ಟೇ ಹೋಗಿದ್ದವರು ಮುಗಿಸ್ಬಿಟ್ಟು ಹೋದ್ಮೇಲೆ ಚಿತ್ರ ಚಿತ್ರ ಒಂದು ಭಾಳ ಚೆನ್ನಾಗಿ ಮೂಡ್ ಬರುತ್ತೆ ಅಂದ್ಕೊಂಡು ಆ ಡಬ್ಬಿಂಗ್ ಟೈಮಲ್ಲಿರ್ಬೋದು ರೀ ರಿಕಿಂಗ್ ಟೈಮಲ್ಲಿರ್ಬೋದು ನಮ್ಗೆ ಅನ್ನಿಸ್ತಿತ್ತು ಆ ಚಿತ್ರಕ್ಕೆ ವಿ ಮನೋಹರವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು ಸಾಂಗ್ ಕೂಡ ಒಳ್ಳೆ ಸಾಂಗ್ಗಳು ಬರೆದಿದ್ರು ಆರ್ ಸಾಂಗ್ ಇತ್ತು ಮೂರು ಫೈಟ್ ಇತ್ತು ನಾವು ಪಿಕ್ಚರ್ ರೆಡಿ ಮಾಡಿ ಪ್ರಿಯೋಗ ಆಗಿದಾಗ ಜನ ಭಾಳ ಇಷ್ಟಪಟ್ಟರು ತುಂಬ ತುಂಬ ಚೆನ್ನಾಗಿದೆ ಪಿಚ್ಚರು ಇದು ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಅದು ಕೂಡ ಹೊಗಳಿಕೆಯ ಸುರುಮಳೆ ಬಂತು ನಮಗೂ ಗೊತ್ತಿತ್ತು ಅಂಬರೀಶ್ ಅವರವ್ರ ಪಿಚ್ಚರ್ ಚೆನ್ನಾಗಿ ಹೋಗುತ್ತೆ ಟೈಟ್ಲು ಕೂಡ ಭಾಳ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಅನ್ನೋದಕ್ಕೆ ಆಮೇಲೆ ಕಲಾವಿದರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರಮೇಶ್ ಅರವಿಂದರ್ ಇದ್ದಾರೆ ಅಂಬರೀಶ್ ಅವರು ಇದ್ದಾರೆ ಸುನೀಭ ಇದ್ದಾರೆ ತಮ್ ತಮಿಳರು ಆರ್ಟಿಸ್ಟ್ ಇದ್ದಾರೆ ಎಲ್ಲ ಚೆನ್ನಾಗಿ ಹೋಗುತ್ತೆ ನಾನು ಅನ್ನೋದು ಚೆನ್ನಾಗಿ ನಂಬಿಕೆ ಮೊದಲೇ ಇತ್ತು ನಮಗೆ ಅದೇ ರೀತಿ ಚಿತ್ರವನ್ನು ಬಿಡುಗಡೆ ಮಾಡಿದ್ವಿ ಅವಾಗೆಲ್ಲ ಈ ಥರ ಟಿ ವಿಗೋಗಿ ಕೂತ್ಕೊಂಡು ಮಾತಾಡೋದು ಆ ಥರದ್ದು ಈ ಥರದ್ದೆಲ್ಲ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಮಾತ್ರ ಮಾಡಿದಿತ್ತು ಪಿಚ್ಚರು ರಿಲೀಸ್ ಆಯಿತು ಚೆನ್ನಾಗಿ ಕೂಡ ಹೋಗ್ತಾ ಇತ್ತು ಅದೇ ಟೈಮಲ್ಲಿ ಅಂಬರೀಷಣ್ಣವರು ರಾಮನಗರ ಎಲೆಕ್ಷನ್ ನಿಂತ್ಕೊಂಡ್ರು ಎಲೆಕ್ಷನ್ ನಿಂತು ನಮ್ಮ ಪಿಚ್ಚರ್ ಬಿಡುಗಡೆ ಆಗಿತ್ತು ಆ ಟೈಮಲ್ಲಿ ಎಲೆಕ್ಷನ್ ಕೂಡ ಇತ್ತು ಎಲೆಕ್ಷನ್ನಲ್ಲಿ ಆ ರಾಮನಗರದ ಅವರು ಸೋತೋದ್ರು ಸೊ ನಮ್ಮ ಚಿತ್ರವು ಕೂಡ ಚೆನ್ನ ಒಳ್ಳೆ ಗಳಿಕೆಯಲ್ಲಿತ್ತು ಅವಾಗ ಏನಾಯಿತು ನಮ್ಮ ಚಿತ್ರದ ಗಳಿಕೆನೂ ಕೂಡ ಕಡಿಮೆ ಆಯಿತು ಬಟ್ ನಮಗೇನೋ ಆ ಚಿತ್ರದ ಲಾಸ್ ಆಗಲ್ಲ ನಮಗೆ ಲಾಭನೂ ಕೂಡ ಬಂತು ಆ ಚಿತ್ರದಲ್ಲಿ ರೆಂಗೇನ ರಂಗೇ ಗಡ್ದು ಏಯ್ಟ್ ವೀ ನೈನ್ ವೀಕ್ಸು ಏನೋ ಹೋಯಿತು ಪಿಕ್ಚರ್ ಚ ಕಲ್ಪನಾ ಥಿಯೇಟ್ರಲ್ಲಿ ಪಿಕ್ಚರ್ ಅನ್ನೋದರಿಂದ ಒಳ್ಳೆ ಹೆಸರು ಬಂತು ಆ ಡೈರೆಕ್ಟ್ರಿಗೆ ಇರ್ಬೋದು ನನಗಿರ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯ ಹೆಸರು ಬಂತು ಅದು ರಂ ರಮ್ ರಂ ರಂ ಗೌಡ ಅನ್ನೋದೇ ಫಿಕ್ಸ್ ಆಗ್ಬಿಡ್ತು ನನಗೂ ಕೂಡ ಅವಾಗ ರಂ ರಮ್ ರಮ್ ಗೌಡ ಅಂತಲೇ ಕರಿತಾಯಿದ್ರು ಸೊ ಈ ಥರ ಅದು ಕೂಡ ನಮಗೊಂದು ಒಳ್ಳೆಯ ರೀತಿಯಲ್ಲಿ ಅಂಬರೀಷರಣ್ರು ಇಟ್ಕೊಂಡು ಮಾಡಿದ್ವಿ ಅವರು ಕೂಡ ಸಾಕಷ್ಟು ನನಗೆ ಸಪೋರ್ಟ್ ಕೊಟ್ಟಿರೋದು ಆ ಚಿತ್ರವನ್ನು ಮಾಡಿ ಬಿಡುಗಡೆ ಮಾಡಿದ್ವಿ ಅದು ಕೂಡ ನಮಗೇನು ಅದೇನು ಲಾಸ್ ಇಲ್ಲ ನಮಗೂ ಕೂಡ ಒಳ್ಳೆ ಲಾ ಅಟ್ಲೀಸ್ಟು ಒಳ್ಳೆಯ ಲಾಭ ಅಂದರೂ ಕೂಡ ಅವತ್ತೆಲ್ಲ ಐದು ಲಕ್ಷ ಬಂದರೆ ದೊಡ್ಡ ಲಾಭ ಒಳ್ಳೆಯ ಲಾಭ ಅಂದರೂ ಕೂಡ ಒಂದು ಚಿಕ್ಕ ಲಾಭ ಆದರೂ ಒಂದು ಬಂತು